ಹಾಯ್ ಹಲೋ ನಮಸ್ಕಾರ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ನಮ್ಮ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನು ಅಂತಕ್ಕಂಥದ್ದನ್ನು ನಾನು ಪ್ರತಿ ವಾರನೂ ಹೇಳ್ತಾ ಇರ್ತೀನಿ. ಹಾಗಾಗಿ ಈ ವಾರ ನೇರವಾಗಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡಿಬಿಡೋಣ. ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರು ಮತ್ತು ಲೈಂಗಿಕ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟ್ರೆ, ಕಳೆದ ವಾರ ಬಹಳ ಒಂದು ಗಂಭೀರವಾದ ವಿಚಾರವನ್ನ ನಾವು ಚರ್ಚೆಗೆ ಆಯ್ಕೆ ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಈ ಅತ್ಯಾಚಾರ ಪ್ರಕರಣಗಳೆಲ್ಲ ಇಡೀ ದೇಶನೇ ತಲೆ ತಗ್ಗಿಸುವಂತಹ ಒಂದು ಸುದ್ದಿ. ಹೌದೌದು. ಈ ವಿಚಾರವಾಗಿ ನನಗೆ ಏನನ್ನಿಸ್ತು, ನಿಮ್ಮಿಂದ ಜನರನ್ನ ಎಜುಕೇಟ್ ಮಾಡುವಂತಹ ಒಂದು ಕೆಲಸ ಆಗಬೇಕು ಅಂತ ನಾನು ಅನ್ಕೊಂಡೆ. ಅದಕ್ಕೆ ಕಳೆದ ವಾರ ಆ ವಿಚಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಹೈದರಾಬಾದ್ ನಲ್ಲಿ ಆಯ್ತು, ಉನ್ನಾವ್ ನಲ್ಲಿ ಆಯ್ತು, ನಿರ್ಭಯಾ ಕೇಸ್ ಇಂದ ಹಿಡಿದು ಇಲ್ಲಿ ದಿನ ರಿಪೋರ್ಟ್ ಆಗ್ತಾನೆ ಇದೆ. ಅದು ಯಾವ ಹೈದರಾಬಾದ್ ಅಂತೂ ವಿಶ್ವಾದ್ಯಂತ ಅದು ದೊಡ್ಡ ಚರ್ಚೆಗೊಳಗೆ, ಬರೀ ಭಾರತದಲ್ಲ. ಹೌದು. ಆಮೇಲೆ ಯಾವ ಹಂತ ಅಂತಂದ್ರೆ ತೀರಾ ಈ 2 ವರ್ಷದ ಮಗು ಮೇಲೆ ರೇಪ್, 3 ವರ್ಷದ ಮಗು ಮೇಲೆ ರೇಪ್, ಆಮೇಲೆ ತೀರಾ ರೇಪ್ ಮಾಡಿರೋ ವಿಕ್ಟಿಮ್ಸ್ ಗಳನ್ನ ನೋಡ್ತಾ ಇದ್ರೆ ಮೀಸೆ ಬಂದಿರಲ್ಲ, 15-16 ವರ್ಷದ್ದು. ಸೊ ಯಾಕೆ ಈ ವಯಸ್ಸಿನ ಹುಡುಗರಲ್ಲಿ ಅಂತ ಕಠಿಣವಾದ ಮನಸ್ಥಿತಿ ಅಂತಕ್ಕಂಥದ್ದು ಯಾಕೆ ನಿರ್ಮಾಣ ಆಗುತ್ತೆ? ಎಲ್ಲರಲ್ಲೂ ಹಾಗೆ ಬರುತ್ತಾ, ಕೆಲವರಲ್ಲಿ ಮಾತ್ರ ಹಾಗೆ ಬರುತ್ತಾ? ಮಾದಕ ವ್ಯಸನಿಗಳು ಹೀಗೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತು, ಜೊತೆಗೆ ನಮ್ಗೆ ಆ ಸಂದರ್ಭದಲ್ಲಿ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಅಂತ ಕೆಲವರು ರಿಪೋರ್ಟ್ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಹೇಳ್ಬಿಡ್ತಾರೆ. ಆಮೇಲೆ ಇದರಲ್ಲಿ ಏನಾದ್ರೂ ವಿಧಗಳಿದೆಯಾ ರೇಪ್ ನಲ್ಲಿ, ಏನ್ ಇದ್ರ ಬಗ್ಗೆ ಅಂತನ್ಬಿಟ್ಟು ನಾನು ನಿಮ್ಗೆ ಸೈಂಟಿಫಿಕ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಅದು ಕಾಲ್ಸ್ ಜಾಸ್ತಿ ಬಂತು, ನಾವು ಜಾಸ್ತಿ ಮಾತಾಡಕ್ಕೆ ಆಗಲಿಲ್ಲ. ಕಳೆದ ವಾರ ರೇಪ್ ಬಗ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಬೇರೆ ಕಾಲ್ಸ್ ಬಂದ್ಬಿಡ್ತು. ಕಳೆದ ವಾರ ಹೇಳಿದೆ ನಾನು, ಸುಮಾರು 15 ರೀತಿಯ ಅತ್ಯಾಚಾರಗಳಿದೆ, ರೇಪ್ ಗಳಿದೆ ಅಂತ. ರೇಪ್ ಅನ್ನ ಡೆಫಿನೇಷನ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡ್ತದೆ. ನಾವೆಲ್ಲರೂ ತಿಳ್ಕೊಂಡಿರೋದು ರೇಪ್ ಅಂದ್ರೆ ಶಿಸ್ತುನ ತಗೊಂಡು ಯೋನಿ ಒಳಗಡೆ ಬಲವಂತವಾಗಿ ನೂಕೋದು ಅಂತ ಅಷ್ಟೆ. ಆದ್ರೆ ಭಾರತ ಸರ್ಕಾರದ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಇದರಲ್ಲಿ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ, ಬರೀ ಶಿಸ್ತುನ ಯೋನಿಗೆ ತುರ್ಕೋದೇ ಅಲ್ಲ, ಗುದದ್ವಾರಕ್ಕೆ ತುರ್ಕಿದ್ರು, ಬಾಯಿಗಿಟ್ರು ಅದು ರೇಪ್ ಆಗುತ್ತೆ. ಬರೀ ಶಿಸ್ತುನಲ್ಲ, ಬೆರಳು ತೋರಿಸಿದ್ರು ರೇಪ್ ಆಗೋಗುತ್ತೆ. ಯಾವುದೇ ಒಂದು ವಸ್ತುನ, ಒಂದು ಪೆನ್ ಪೆನ್ಸಿಲ್ನೋ, ಆಕೆಯ ವಿರುದ್ಧವಾಗಿ. ಇಲ್ಲಿ ಎರಡು ಅಂಶ ಇದೆ. ಒಂದು, ರೇಪಿಸ್ಟ್ ಯಾರು ಇದ್ದಾನೆ ಆ ವ್ಯಕ್ತಿ, ಈ ಒಂದು ಕೃತ್ಯವನ್ನು ಎರಗತಕ್ಕಂತ ವ್ಯಕ್ತಿ, ಆ ವ್ಯಕ್ತಿ ತನ್ನ ಯಾವುದೇ ಒಂದು ಅಂಗಾಂಗವನ್ನ, ಒಂದು ಬೆರಳನ್ನೇ ಆಗ್ಬೋದು ಅಥವಾ ಒಂದು ಕಾಲ್ ಬೆರಳನ್ನೇ ಆಗ್ಬೋದು ಅಥವಾ ಒಂದು ವಸ್ತುನೇ ಆಗ್ಬೋದು, ಏನೋ ಒಂದು ಒಂದು ಇದನ್ನೇ ತೆಗೆದುಕೊಂಡು ತೋರಿಸಿದ್ರೆ, ಬರೀ ಯೋನಿಗಲ್ಲ, ಗುದದ್ವಾರ ತೋರಿಸಿದ್ರು, ಯುರೆತ್ರಕ್ಕೆ ತೋರಿಸಿದ್ರು, ಬರೀ ಯೋನಿ ತುಟಿಗಳಿಗೆ ಅಂದ್ರೆ ಲೇಬಿಯಾ ಅಂತ ಏನ್ ಹೇಳ್ತೀವಿ, ಆ ತುಟಿಗಳಿಗೆ ತೋರಿಸಿದ್ರು, ಬಾಯಿಗಿಟ್ರು ಅದು ಕೂಡ ರೇಪ್ ಆಗುತ್ತೆ. ಇದ್ರಲ್ಲಿ ಬಹಳ ಇನ್ನೊಂದು ಅಂಶ ಅಂತಂದ್ರೆ, ಆಕೆ ವಿರುದ್ಧವಾಗಿ ಅಂದ ತಕ್ಷಣ ಆಕೆ ಏನು ಕನ್ಸೆಂಟ್ ಕೊಡಲೇಬೇಕು, ರಿಟರ್ನ್ ಕನ್ಸೆಂಟ್ ಕೊಡಲೇಬೇಕು ಅಂತ ಏನಿಲ್ಲ. ಓಕೆ. ಆಕೆನ ನಂಬಿಸಿ ದ್ರೋಹ ಮಾಡಿದ್ರು ರೇಪ್ ಆಗುತ್ತೆ. ಮದುವೆ ಆಗ್ತೀನಿ ಅಂತನೋ, ನಿನ್ಗೇನೋ ಒಂದು ಕೊಡಿಸ್ತೀನಿ ಅಂತನೋ, ನಿನಗೊಂದು ಪ್ರಮೋಷನ್ ಕೊಡಿಸ್ತೀನಿ ಅಂತನೋ, ಏನೋ ಒಂದು ಮಾಡಿ ಆಕೆಗೆ ನಂಬಿಸಿ ದ್ರೋಹ ಮಾಡಿದಾಗ ಅದು ರೇಪ್ ಆಗುತ್ತೆ. ಅದು ರೇಪ್ ಆಗ್ಬಿಡ. ಹೌದೌದು. ಆಮೇಲೆ ರಿಪೋರ್ಟ್ ಮಾಡ್ಬೋದು ಅವಳು, ನನ್ನ ಹಿಂಗೆ ಕರ್ಕೊಂಡೋಗಿ ನಂಬಿಸಿ ಮಾಡ್ದ ನನಗೆ. ಆಮೇಲೆ ಕ್ಷಣಕ್ಕೆ ಅವಳು ಒಪ್ಪಿದ್ರು ಕೂಡ. ಹೌದೌದು. ಹೌದೌದು. ಅಂದ್ರೆ ಅದು ಒಪ್ಪಿಗೆ ಕೊಟ್ಟಿದ್ದು ಕಂಡೀಷನ್ ಅಲ್ವಾ? ಒಬ್ಬ ಹೈಯರ್ ಅಧಿಕಾರಿ ಕೆಳಗಿಡನ ಒಂದೇವ್ರಿಗೆ ಏನೋ ಒಂದು ನಂಬಿಸಿ ಅಮಿಷ ತೋರಿಸ್ತಾನೆ, ಅಥವಾ ಒಂದು ಎಕ್ಸಾಮಿನರ್ ಒಂದು ಸ್ಟೂಡೆಂಟ್ಗೆ ಪಾಸ್ ಮಾಡ್ತಾನೆ ಅಮಿಷ ತೋರಿಸ್ತಾನೆ, ಅದು ಕೂಡ ರೇಪ್ ಆಗುತ್ತೆ. ಆ ಕ್ಷಣಕ್ಕೆ ಅವಳು ಒಪ್ಪಿರ್ಬೋದು, ಯಾಕೆ ಆ ಆಸೆಗೆ, ಆಸೆಗೋಸ್ಕರ. ಆದ್ರೆ ಅಮಿಷ ತೋರಿಸಿ ಮದುವೆ ಆಗ್ತೀನಿ ಅಂತ, ಇದು ಬಹಳ ಸರ್ವೆ ಸಾಮಾನ್ಯ. ಇದು ಎರಡನೇ ರೇಪ್. ಮೂರನೇದು ಈ ಡೇಟಿಂಗ್ ರೇಪ್ ಅಂತ. ಈ ಕಾಲೇಜ್ ಹುಡುಗಿರು ಹುಡುಗರು ಹೊರಗಡೆ ಪಿಕ್ನಿಕ್ ಹೋಗ್ತಾರೆ, ಅಥವಾ ಒಂದು ಯಾವುದೋ ಒಂದು ಫಂಕ್ಷನ್ಸ್ಗೆ ಹೊರಗಡೆ ಪಾರ್ಟಿಗಳು ಮಾಡ್ತಾರೆ, ರೇರ್ ಪಾರ್ಟಿಗಳು ಅಂತ ತುಂಬ ಆಗ್ತಾ ಇರ್ತವೆ. ಅಲ್ಲಿ ಹೋಗ ಹುಡುಗ ಹುಡುಗಿರು ಹುಡುಗಿರುಗಳು ಏನೋ ಒಂದು ಮೋಜು ಮಾಡೋದಕ್ಕೆ ಮಜಾ ಮಾಡೋದಕ್ಕೆ ಹೋಗಿರ್ತಾರೆ ಹೊರತು ಅಲ್ಲಿ ಸಂಭೋಗ ಮಾಡಿಸ್ಕೊಳ್ಳಿಕ್ಕೆ ಹೋಗಿ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಆ ಹುಡುಗಿಯರಿಗೆ ಮತ್ ಬರತಕ್ಕಂತಹ ಪಾನೀಯಗಳನ್ನ ಕುಡಿಸಿ ಅಥವಾ ಮಾದಕ ವಸ್ತುಗಳನ್ನ ಕೊಟ್ಟು ಅಥವಾ ಆಲ್ಕೋಹಾಲ್ ಕೊಟ್ಟು ಅವ್ರಿಗೆ ಮತ್ತೇರಿಸಿ ಆ ಸಮಯದಲ್ಲಿ ಸಂಭೋಗ ಮಾಡಿದ್ರೆ ಅದು ಕೂಡ ರೇಪ್ ಆಗುತ್ತೆ.
ಅಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ರು ಇಟ್ ಈಸ್ ನಾಟ್ ಟೇಕನ್ ಆಸ್ ಅ ಕನ್ಸೆಂಟ್. ಕನ್ಸೆಂಟ್ ಗಿವನ್ ಅಂಡರ್ ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸ್. ಅಲ್ಲಿ ಆಕೆ ಮತ್ತಿದ್ದಾಗ ಅದು ಕೊಟ್ಟಿದ್ದ ಕನ್ಸೆಂಟ್ ಕನ್ಸೆಂಟ್ ಆಗೋದಿಲ್ಲ. ಮಾದಕ ದ್ರವ್ಯ ಸೇವಿಸಿದಾಗ ಅಥವಾ ಬೇರೆ ಇನ್ಯಾವುದೇ ಒಂದು ರೀತಿಯಲ್ಲಿ ಅಥವಾ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಚೂರಿ ಇಟ್ಟು ಬೆದರಿಕೆ ಮಾಡಿ ಹೌದೌದು ಸಾಯಿಸ್ಬಿಡ್ತೀನಿ, ಇಲ್ಲ ನಿಮ್ಮ ತಂದೆನೋ ತಾಯಿನೋ ಸಾಯಿಸ್ಬಿಡ್ತೀನಿ, ತಮ್ಮನ ಸಾಯಿಸ್ಬಿಡ್ತೀನಿ, ಯಾರನ್ನೋ ಒಬ್ರು ಒತ್ತೆ ಇಟ್ಟು. ಅವಾಗ ಆ ಕ್ಷಣಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಅಲ್ಲೇನು ರೆಸಿಸ್ಟೆನ್ಸ್ ಇರೋದಿಲ್ಲ. ಆ ರೆಸಿಸ್ಟೆನ್ಸ್ ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ಓ ಒಪ್ಪಿಗೆ ಕೊಟ್ಟಿರ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಆದ್ರೆ ಒಪ್ಪಿಗೆ ಕೊಟ್ಟಿರೋದು ಯಾವುದಕ್ಕೋಸ್ಕರ, ಅಂಡರ್ ಥ್ರೆಟ್. ಹೌದು ಅದು ಅದು ಕೂಡ ರೇಪ್ ಆಗುತ್ತೆ. ಆಮೇಲೆ ಇನ್ನೊಂದು ವಾರ್ ರೇಪ್ಗಳು, ಇದು ವಿಪರೀತ ಆಗ್ತವೆ. ವಾರ್ ರೇಪ್ ಅಂತಂದ್ರೆ ಯುದ್ಧ ಆದಾಗ ಸೈನಿಕರು ಹೋಗಿ ಅಲ್ಲಿ ಆಕ್ಯುಪೈ ಮಾಡ್ಕೊಳ್ತಾರಲ್ಲ ಆ ಸ್ಥಳ, ಅಲ್ಲಿರೋ ಎಲ್ಲ ಹೆಂಗಸರುಗಳ ಮೇಲೆ ರೇಪ್. ಇದು ಮೊನ್ನೆ 1971 ಅಲ್ಲಿ ಈ ಬಾಂಗ್ಲಾದೇಶ್ ವಾರ ಆಯ್ತಲ್ಲ, ಆಗ ಈ ಅಲ್ಲಿ ಪಾಕಿಸ್ತಾನದವರು ಬಾಂಗ್ಲಾದೇಶ್ ಆಕ್ಯುಪೈ ಮಾಡ್ಕೊಂಡಿದ್ರಲ್ಲ, ಅವಾಗಿನ್ನೂ ಅವ್ರದೇ ಆಗಿತ್ತು. ವೆಸ್ಟ್ ಪಾಕಿಸ್ತಾನ್ ಆರ್ಮಿ ಈಸ್ಟ್ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿತ್ತು ಅಥವಾ ಅವ್ರ ಕಂಟ್ರೋಲ್ ಅಲ್ಲಿ ಇನ್ನೂ ಇಂಡಿಪೆಂಡೆಂಟ್ ಆಗಿತ್ತು. ಇವರು ಬಾಂಗ್ಲಾದೇಶದವ್ರು ಘೋಷಿಸ್ಕೊಂಡಿದ್ರು ಬಟ್ ಇನ್ನೂ ಅವರು ಆಗಿರಲಿಲ್ಲ. ಅವ್ರು ಬಿಟ್ಟೋಗೋ ಸಮಯದಲ್ಲಿ ಏನ್ ಮಾಡ್ಬಿಟ್ರು, ಸುಮಾರು ಅವರ ಅಂದಾಜಿನ ಪ್ರಕಾರ ಬಾಂಗ್ಲಾದೇಶದ ಅಂದಾಜಿನ ಪ್ರಕಾರನೇ ಒಂದು ಸುಮಾರು 30-40 ಲಕ್ಷ ಮಹಿಳೆಯರನ್ನ ಅಮಾನವಿಯಾಗಿ ಅವರು ರೇಪ್ ಮಾಡ್ಬಿಟ್ಟು, ಇದು ವಾರ್ ರೇಪ್ ಅಂತ. ಇಲ್ಲೇನಾಗುತ್ತೆ, ಅವರು ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ, ಅವ್ರಿಗೇನು ರೆಸಿಸ್ಟೆನ್ಸ್ ಇರೋದಿಲ್ಲ, ಪವರ್ ಇರ್ತದೆ, ವೆಪನ್ಸ್ ಇರ್ತದೆ ಈ ಅಮಾಯಕ ಮಹಿಳೆಯರ ಮೇಲೆ, ಅದು ದಟ್ ಈಸ್ ವಾರ್ ರೇಪ್. ಇನ್ನ ಕಸ್ಟಡಿ ರೇಪ್, ಈಗ ಒಂದು ಮಹಿಳೆನ ಒಬ್ಬ ಪೊಲೀಸ್ ಅಧಿಕಾರಿ ಕರ್ಕೊಂಡು ಹೋಗಿ ಕಸ್ಟಡಿಗೆ ಇಟ್ಕೊಂಡಿರ್ತದೆ ಪೊಲೀಸ್ ಇದರಲ್ಲಿ, ಆಗ ಆಕೆಗೆ ಜೀವ ಭಯ ಇರುತ್ತೆ, ಆಕೆಗೆ ಏನು ಕೂಗಂಗೂ ಇಲ್ಲ ಏನೂ ಇಲ್ಲ, ಅಲ್ಲಿ ರೇಪ್ ಮಾಡೋದು ಕಸ್ಟಡಿ ರೇಪ್ ಆಗುತ್ತೆ. ಇನ್ನ ಜೈಲ್ ರೇಪ್, ಜೈಲಲ್ಲಿ ಇಟ್ಟಿದ್ದಾಗ ಆಗ ರೇಪ್, ಅಲ್ಲೂ ಒಂದು ಅಸಹಾಯಕತೆನ ಉಪಯೋಗಿಸ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಮಾಡೋದು ಅದು ಕೂಡ ರೇಪ್ ಆಗುತ್ತೆ. ಅಲ್ಲಿ ಈ ರೇಪ್ನಲ್ಲಿ ಗಂಡಸರ ಗಂಡಸರಿಗೆ ರೇಪ್ ಆಗೋ ಚಾನ್ಸಸ್ ಇರುತ್ತೆ. ರೇಪ್ ಅಂದ ತಕ್ಷಣ ಮಹಿಳೆಗೆ ರೇಪ್ ಆಗೋದು ಆಗಬೇಕು ಅಂತಲ್ಲ. ಇವು ಉದಾಹರಣೆಗೆ ಹೊಸ್ದಾಗ ಯಾರನ್ನೋ ಒಬ್ಬನ್ನ ಕರ್ಕೊಂಡೋಗಿ ಕಸ್ಟಡಿ ಇದ್ರಲ್ಲಿ ಜೈಲ್ಗೆ ಹಾಕ್ಬಿಡ್ತಾರೆ, ಅವನು ಪಾಪ ಯಾವುದೋ ಒಂದಿದ್ದಲ್ಲಿ ಸಣ್ಣ ಪುಟ್ಟ ಇದ್ರಲ್ಲಿ ಸಿಕ್ಕಾಕೊಂಡಿರ್ತಾನೆ ಅಥವಾ ಅಮಾಯಕನ್ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಸೀನಿಯರ್ ಜೈಲ್ ಬರ್ಡ್ಸ್ ಇರ್ತಾರೆ, ಅವ್ರುಗಳನ್ನ ರೇಪ್ ಮಾಡಾಕ್ಬಿಡ್ತಾರೆ. ಅವರು ಅಷ್ಟು ತುಂಬಾ ವರ್ಷದಿಂದ ಒಳಗೆ ಇರ್ತಾರೆ, ಅವರು ಒಳಗೆ ಇರ್ತಾರೆ, ಸಿಕ್ಕಿರಲ್ಲ, ಅದು ಕೂಡ ರೇಪ್ ಆಗುತ್ತೆ. ಮಹಿಳೆ ಮೇಲೆ ಅಂತಾನೆ ಅಲ್ಲ, ರಿವರ್ಸ್ ಕೂಡ ಇದು. ಆಮೇಲೆ ಈಗ ತಾನೇ ನೀವು ಹೇಳಿದ್ರಿ ಚೈಲ್ಡ್ ರೇಪ್ ಅಂತ, ಚೈಲ್ಡ್ ರೇಪ್ ಇದು ತುಂಬಾ ಕಾಮನ್. ಹೌದು ಹೌದು. ಅಂಡ್ ಒಂದು ಅಂಕಿ ಅಂಶನ ಪ್ರಕಾರ 90% ಈ ಚೈಲ್ಡ್ ರೇಪ್ಗಳು ಬೆಳಕಿಗೆ ಬರೋದೇ ಇಲ್ಲ. ಎತ್ತಿಕೊಂಡ್ರೆ ಯಾರು ರಿಪೋರ್ಟ್ ಮಾಡ್ಬೇಕು, ಯಾರು ರಿಪೋರ್ಟ್ ಮಾಡ್ಬೇಕು, ಆ ಮಗು ಬಂದು ಹೇಳುತ್ತಾ ನನಗೆ ರೇಪ್ ಆಯ್ತು ಅಂತ? ಅದು ಗೊತ್ತೇ ಗೊತ್ತು, ಅದು ಏನಾಯ್ತು ಅಂತ ಗೊತ್ತಿರೋದಿಲ್ಲ ಅದಕ್ಕೆ. ಹೌದು, ಅದು ಏನೋ ಒಂದು ಕ್ರೌರ್ಯ ಅದಕ್ಕೆ, ಅದ್ರ ಇದು ಯಾರೋ ಬಂದು ಹೊಡೆದ್ರಂಗೆ. ಈಗ ಒಂದು ಒಂದು ಮಗುನ ಒಂದು ಸ್ಕೂಲಲ್ಲಿ ಮೇಸ್ಟ್ ಹೊಡಿತಾರೆ, ಅದೇನಂದ್ಕೊಳ್ತದೆ, ಓ ನಾನು ತಪ್ಪು ಮಾಡಿದ್ದೀನಿ ಹೊಡಿತಾವ್ರೆ, ಇದು ಕೂಡ ಅದೊಂದು ಶಿಕ್ಷೆ ಅಂದ್ಕೊಂಡ್ಬಿಟ್ಟಿರುತ್ತೆ, ಅಂದ್ಕೊಂಡ್ಬಿಟ್ಟಿರುತ್ತೆ ನಿಜ. ಅದಕ್ಕೆ ಇದು ಇಷ್ಟೊಂದು ದೊಡ್ಡ ಅಮಾನವೀಯ ಕೃತಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅಂದ್ರೆ ಒಂದು ಹಸುಳೆ ಅಥವಾ ಒಂದು ಒಂದು ಮುಗ್ಧೆ ಅಥವಾ ಒಂದು ಪಶು ಅಂತ ಅಂತೀವಲ್ಲ, ಒಂದು ಹಸು, ಒಂದು ಹಸುವಿನ ರೀತಿ, ಇದು ಒಂದು ರೀತಿಯ. ಇನ್ನು ಗ್ಯಾಂಗ್ ರೇಪ್ ಬಗ್ಗೆ ಗೊತ್ತಾ ಇದೆ, ಅದನ್ನು ಪುಡುಗಟ್ಲೆ ಬರೆದಿದ್ದಾರೆ, ಅದನ್ನು ನಾವೇನು ಹೇಳೋದು ನೆಸೆಸರಿ ಇಲ್ಲ, ಅಷ್ಟೊಂದು ಅಮಾಯಕ ಒಂದು ಇದು. ಜೊತೆಗೆ ಇನ್ಸೆಸ್ಟ್ ಅಂತ ಒಂದು ರೇಪ್ ಇದೆ. ಇಲ್ಲಿ ಮನೆಯ ಹಿರಿಯರು ಒಂದು ಕಿರಿಯ ಒಂದು ವ್ಯಕ್ತಿ ಮೇಲೆ ರೇಪ್ ಮಾಡ್ತಾರೆ, ಅಂದರೆ ತಂದೆ ಮಗಳ ಮೇಲೆ, ಸ್ಟೆಪ್ ಮಗಳ ಮೇಲೆ, ಅಂದರೆ ಡೈರೆಕ್ಟ್ ಮಗಳಲ್ಲ, ಈ ಮೊದಲನೇ ಹೆಂಡ್ತಿನೋ ಎರಡನೇ ಹೆಂಡ್ತಿನೋ ಮಗಳು, ದೊಡ್ಡ ಮಗ ತಂಗಿ ಮೇಲೆ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪದಿರು ಅಥವಾ ಮಾವಂದಿರು ಹುಡುಗಿ ಮೇಲೆ, ಇದು ಇನ್ಸೆಸ್ಟ್ ಅಂತ. ಇದು ಬಹುತೇಕ ಇಂಥ ಇವುಗಳು ಬೆಳಕಿಗೆ ಬರೋದಿಲ್ಲ, ಬರೋದೇ ಇಲ್ಲ. ಯಾತಕ್ಕೆ ಅಂತಂದ್ರೆ ಮರ್ಯಾದೆ ಪ್ರಶ್ನೆ, ಹೌದು ಹೌದು, ಕುಟುಂಬದ ಗೌರವ ಪ್ರಶ್ನೆ, ಅದು ಬೆಳಕಿಗೆ ಬಂದ್ರು ಅಲ್ಲೇ ಮುಚ್ಚಾಕ್ಬಿಡ್ತಾರೆ ಆ ಮಗುವಿನ ಭವಿಷ್ಯದ ಬಗ್ಗೆ ಅಲ್ಲಿ. ಜೊತೆಗೆ ಅಲ್ಲಿ ಆ ಬಹುತೇಕ ಈ ತರದ ರೇಪ್ ಮಾಡಂತ ವ್ಯಕ್ತಿ ಆ ಹುಡುಗಿಯ ಗಾಡಿಯನ್ನೇ ಆಗಿರ್ತಾನೆ, ಆಕೆ ಪಾಲಕನೇ ಆಗಿರ್ತಾನೆ. ಹೌದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇರೋದು, ಓದಿಸ್ತಾ ಇರೋದು, ಅದನ್ನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರ್ತಾನೆ. ಇದು ಅತ್ಯಂತ ಅಮಾಯವಿಕವಾದ
ಒಂಥರ ಸಮಾಜ ತಲೆ ತಗ್ಗಿಸ್ಬೇಕಾದಂತ ಇದೆ. ಆದ್ರೆ ಅವು ಬೆಳಕಿಗೆ ಬರೋದಿಲ್ಲ, ಕಂಪ್ಲೇಂಟು ಆಗೋದಿಲ್ಲ. ಇವು ಹ್ಯೂಮನ್ ರೈಟ್ಸ್ ವಯೋಲೇಷನ್ ಅಲ್ಲಿ ಸಾಕಷ್ಟು ರಿಪೋರ್ಟ್ಗಳು ಬಂದಿದೆ. ಆದರೂ ಸಹ ಇನ್ನೂ ಸರ್ಕಾರ ಇದ್ರ ಹತ್ರ ಗಮನ ಹರಿಸಿ ಇಂಥವ್ನ ರಿಪೋರ್ಟ್ ಮಾಡಬೇಕು, ಇದಕ್ಕೆ ಈ ಥರ ಏನೇನು ತೆಗೆದುಕೊಳ್ಬೇಕು ಕ್ರಮ ಅನ್ನೋದ್ರ ಬಗ್ಗೆ ಇನ್ನೂ ವಿವರವಾಗಿ ಹೆಚ್ಚಿಗೆ ಇದಾಗಿದೆ. ಅಲ್ಲ ಡಾಕ್ಟರ್, ಈಗ ಅತ್ಯಾಚಾರ ಮಾಡದೇ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗುತ್ತೆ ಅಲ್ವಾ? ಅದರಲ್ಲಿ ಇದು ಈಗ ನಂಬದರೆ ಮಾಡಿದ್ರೆ ಇದರಲ್ಲಿ ಏನಂತಂದ್ರೆ ಪೊಲೀಸನೇ ಕಳ್ಳತನ ಮಾಡಿದ್ರೆ ಇದರಲ್ಲಿ ಆಪಾದನೆಯಲ್ಲಿ ಗುರುತರವಾದ ಆಪಾದನೆ, ಯಾರು ನಂಬ್ತಾರೋ ಅವರೇನೆ ಇದು ಮಾಡಿಬಿಟ್ರೆ ಅದು ಇನ್ನೂ ಯಾವ ಯಾವ ರೀತಿ ಆ ಮುಗ್ಧ ಮನಸ್ಸಿಗೆ ಎಷ್ಟು ಇದಾಗೋದಿಲ್ಲ. ದಿನ ಬೆಳಗಾದ್ರೆ ನೋಡ್ಬೇಕಲ್ಲ. ನಿಜ ನಿಜ ನಿಜ. ಈಗ ಪರ್ಪಿಚುರೇಟರ್ ಔಟ್ ಸೈಡರ್ ಆದ್ರೆ ಅವನು ರೇಪ್ ಮಾಡ್ತಾನೆ ಹೊರಟೋಗ್ಬಿಡ್ತಾನೆ, ಅಲ್ಲಿ ಲಿಂಕ್ ಇರೋದಿಲ್ಲ, ಅದು ಯಾರು ಅನ್ನೋದು ಗೊತ್ತೂ ಇರೋದಿಲ್ಲ. ಬಹುಶಃ ಇಲ್ಲಿ ಹಾಗಾಗಲ್ವಲ್ಲ, ಇಲ್ಲಿ ಇನ್ನೂ ಒಂದಾಗುತ್ತೆ, ಸೀರಿಯಲ್ ರೇಪ್ ಅಂತ ಇದೆ. ಸೀರಿಯಲ್ ರೇಪ್ ಅಂದ್ರೆ ರೇಪ್ ಆಗಿರೋ ವ್ಯಕ್ತಿನ ಮತ್ತೆ ಮತ್ತೆ ರೇಪ್ ಮಾಡೋ, ಅದನ್ನ ಯಾವ್ದೋ ಒಂದು ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹಾಕೊಂಡು ಕರ್ಕೊಂಡೋಗಿ ಎಲ್ಲೋ ಒಂದ್ ಕಡೆ, ಜೊತೆಗೆ ಅಥವಾ ಗೊತ್ತಿರೋದೇನೆ ಬೇರೆ ಏನೋ ಒಂದು ಕಾರಣ ಹೇಳ್ಕೊಂಡು ನೀನು ಹೇಳ್ಬಿಟ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂದ್ಕೊಂಡು ಅದನ್ನ ಮಾಡೋದು ಸೀರಿಯಲ್ ರೇಪ್. ಅದು ಇದು ಒಂದು ರೀತಿ ರೇಪ್. ಹಾಗಾಗಿ ಒಟ್ಟು ಈ 15 ರೀತಿಯ ರೇಪ್ಗಳಿದೆ. ಜುವಿನೈಲ್ ರೇಪ್ ಅಂದ್ರೆ ವಯಸ್ಸಿಗೆ ಬಂದೇ ಇಲ್ಲದೆ ಇರತಕ್ಕಂಥ ಹುಡುಗ ಒಂದು ಮಹಿಳೆ ಮೇಲೆ ಅತ್ಯಾಚಾರ, ಅದನ್ನ ಪೂರ್ತಿ ಕಾನೂನು ರೀತಿನಲ್ಲಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೂ ಆಗಲ್ಲ, ಬಿಡಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತು, 2016 ಅಮೆಂಡ್ಮೆಂಟ್ ಮಾಡಿ ಈ 18 ವಯಸ್ಸಿದ್ದನ್ನ 16 ಕಿಳಿಸ್ತು. ಇನ್ನೊಂದು ಈ ಗಂಡ ಹೆಂಡತಿ ಮೇಲೆ ಮಾಡಾರೆ, ಹೆಂಡತಿಗೆ ಇಷ್ಟ ಇಲ್ಲ ಅಂದ್ರೆ ಹೌದೌದು ಎಗೇನ್ಸ್ಟ್ ಹರ್ ವಿಲ್, ಅಥವಾ ಸಪ್ರೇಟ್ ಆಗಿರ್ತಾರೆ, ಈ ಡೈವರ್ಸ್ ಅಪ್ಲೈ ಮಾಡಿರ್ತಾರೆ, ಬೇರೆ ಬೇರೆ ಇರ್ತಾರೆ, ಆ ಟೈಮ್ನಲ್ಲಿ ಫೋರ್ಸ್ ಮಾಡಿ ರೇಪ್ ಮಾಡೋದು. ಓಕೆ ಡಾಕ್ಟರ್, ಹಾಗಾದ್ರೆ ಈ ವಿಧಗಳನ್ನ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು ಎಷ್ಟು ವಿಧಗಳಿದೆ ಅಂತನ್ಬಿಟ್ಟು, ಆದ್ರೆ ಅಂಥ ಮನಸ್ಥಿತಿ ಯಾಕೆ ಬರುತ್ತೆ? ಪುಟ್ಟ ಮಕ್ಕಳನ್ನ ನೋಡಿದ್ರೆ ನಮಗೆ ಎತ್ಕೊಂಡು ಮುದ್ದಾಡೋಣ ಅಂತಕ್ಕಂಥ ಭಾವನೆ ಬರುತ್ತೆ, ಆದ್ರೆ ರೇಪಿಸ್ಟ್ಗಳಿಗೆ ರೇಪ್ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ? ಇದರ ಬಗ್ಗೆ, ಆ ಮನಸ್ಥಿತಿಯ ಬಗ್ಗೆ ಕೂಡ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ ಒಂದು ಪುಟ್ಟ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚಾಗ್ತಾ ಇರತಕ್ಕಂಥ ಈ ಅತ್ಯಾಚಾರ, ಅತ್ಯಾಚಾರದ ವಿಧಗಳೇನು, ಯಾಕೆ ಈ ಥರ ಆಗುತ್ತೆ, ಇದೆಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು ಡಾಕ್ಟ್ರೆ. ಮನಸ್ಥಿತಿ ಬಗ್ಗೆ ಬಹಳ ಕುತೂಹಲ, ಯಾಕೆ ಹೀಗಾಗತ್ತೆ ಅಂತನ್ಬಿಟ್ಟು. ಅದು ಒಂದು ವಿಚಾರ ಹೇಳೋದಕ್ಕೆ ಬಯಸ್ತೀನಿ. ಈ ರೇಪು ಹಿಂದೆನೂ ನಡೀತಾ ಇತ್ತು, ಮಹಾಭಾರತ ಕಾಲದಿಂದ ರಾಮಾಯಣ ಕಾಲದಿಂದ ಇವತ್ತು ನಡೀತಾ ಇದೆ, ಮುಂದೆನೂ ನಡೀತದೆ. ಅದನ್ನು ಈ ಸಮಾಜ ಎಲ್ಲಿವರೆಗೂ ಇರ್ತದೆ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಕಡಿವಾಣ ಹಾಕ್ಬೋದು. ಓಕೆ, ಒಂದು ಅಂಕಿಅಂಶಗಳ ಪ್ರಕಾರ ಭಾರತ ದೇಶದಲ್ಲಿ 1947 ಇಸ್ವಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ರೇಪ್ ಆಗ್ತಾ ಇದೋ ಅದೇ ಪ್ರಮಾಣದಲ್ಲಿ ಇವತ್ತು ಆಗ್ತಾ ಇದೆ. ಓಕೆ, ಅದೇನು ರೇಟ್ ಏನು ಚೇಂಜ್ ಆಗಿಲ್ಲ. ಓಕೆ, ಆದ್ರೆ ಏನಾಗಿದೆ, ಮೀಡಿಯಾದಿಂದ ಓವರ್ ನೈಟ್ ಒಂದೇ ಸೆಕೆಂಡ್ ನಲ್ಲಿ ಇಡೀ ದೇಶಕ್ಕೆ ಬೆಳಕಿಗೆ ಬರೋದ್ರಿಂದ ನಮ್ಗನ್ಸುತ್ತೆ ಓ ಇದೇನು ಇಷ್ಟೊಂದು ಆಗ್ತಾ ಇದೆ. ಪೇಪರ್ ನೋಡಿದ ತಕ್ಷಣ ಇಲ್ಲಿ ಒಂದ್ ಕಡೆ ಚೈಲ್ಡ್ ರೇಪ್, ಈ ಕಡೆ ಹೈದರಾಬಾದ್ ರೇಪ್, ಆ ಕಡೆ ಇದು, ಇದೇ ಒಂದು 15-20 ವರ್ಷ ಹಿಂದೆ ಇಷ್ಟು ಬೇಗ ಬರ್ತಿರ್ಲಿಲ್ಲ. 2-3 ದಿವಸ ಆದ್ಮೇಲೆ ಬೆಳಕಿಗೆ ಬರೋದು, ಅಷ್ಟೊತ್ತಿಗೆ ಅದು ಅಳಸಲು ಸುದ್ದಿ ಆಗ್ಬಿಟ್ಟು ಪೇಪರ್ ಗೋಲ್ಡನ್ ಆಗ್ತಿರ್ಲಿಲ್ಲ. ಇಲ್ಲೇನಾಗಿದೆ, ಮೊನ್ನೆ ಆಗಿದ್ದು ಮಿಡ್ ನೈಟ್ ಎನ್ಕೌಂಟರ್ ಆಗಿದ್ದು, ನೈಟ್ ಮಿಡ್ ನೈಟ್ 3:30 ಆಗಿದ್ದು, ನಾನು ಬೆಳಿಗ್ಗೆ 6 ಗಂಟೆಗೆ ನೋಡಿದ್ರೆ ಆಗಲೇ ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. ಅಂದ್ರೆ ಇಲ್ಲಿ ಎಷ್ಟು ವೇಗವಾಗಿ ನಮಗೆ ಮಾಹಿತಿಗಳು ಸಿಗುತ್ತೆ ಅಂದ್ರೆ ಅದು ನಮಗೆ ಮೇಲ್ನೋಟಕ್ಕೆ ಏನನ್ಸುತ್ತೆ, ಓ ಇದೇನು ವಿಪರೀತನ ಅಂತ ಅನ್ಸುತ್ತೆ. ಈ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಇದೆ, ಸುಮಾರು 15 ರೀತಿ ಪರ್ಸನಾಲಿಟಿ ಟ್ರೈಟ್ಸ್ ಇದಾವೆ. ಅಂದ್ರೆ ಒಬ್ಬ ವ್ಯಕ್ತಿನ ನೋಡಿದ್ರೆ ನೀವೇನ್ ಹೇಳ್ತೀರಿ, ಬಹಳ ಗೌರವ ವ್ಯಕ್ತಿ, ಬಹಳ ಸಜ್ಜನ, ವಿದ್ಯಾವಂತ ಅಂತ, ಅದನ್ನ ಟ್ರೈಟ್ಸ್ ಅಂತೀವಿ, ಪರ್ಸನಾಲಿಟಿ ಟ್ರೈಟ್ಸ್. ಆ ಪರ್ಸನಾಲಿಟಿ ಟ್ರೈಟ್ಸ್ ಅಲ್ಲಿ ಕ್ರಿಮಿನಲ್ ಟ್ರೈಟ್ಸ್ ಇರ್ತದೆ. ಈ ಕ್ರಿಮಿನಲ್ ಟ್ರೈಟ್ಸ್ ಇರೋರಿಗೆ ಅವ್ರಿಗೆ ಯಾವಾಗ್ಲೂ ಏನಾದರೂ ಒಂದು ಕೆಟ್ಟದ್ದನ್ನ ಮಾಡೋದೇನೆ ಅವ್ರ ಕೆಲಸ, ಇದು ಹೋಗ್ತಾ ಇದ್ದ ಏನಾದ್ರು ಗಲಾಟೆ ಆಗ್ತಾ ಇರ್ತ ಅವ್ನು ಕಲ್ಲು ಹೊಡೆದು ಬಿಡೋದು, ಆ ಗಲಾಟೆಗೂ ಅವನಿಗೂ ಸಂಬಂಧನೇ ಇರೋದಿಲ್ಲ. ಕರೆಕ್ಟ್, ಅವನಿಗೂ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅದನ್ನು ಆತ ಅವಾಗ ಲೂಟಿ ಮಾಡ್ಬಿಡೋದು, ಸಿಕ್ತಾರೆ ಹೊಡೆದಾಕ್ಬಿಡೋದು, ಸಣ್ಣ ಪುಟ್ಟ ಇದನ್ನು ಪಾರ್ಕ್ ಒಳಗೆ ಹೋಗಿ ಅಲ್ಲಿ ಇಲ್ಲಿ ಕಿತ್ತು ಬಿಸಾಕ್ಬಿಡೋದು, ಈ ಥರದ್ದೊಂದು ಟ್ರೈಟ್ಸ್ ಇರ್ತದೆ.
ಇಂಥರಲ್ಲಿ ಈ ರೇಪಿಸ್ಟ್ ಏನಿರ್ತಾರೆ ಅಂಥರ ಈ ಕ್ರಿಮಿನಲ್ ಪರ್ಸನಾಲಿಟಿ ಟ್ರೈಟ್ಸ್ಗಳನ್ನ ಹೊಂದಿರ್ತಾರೆ. ಅಂದರೆ ಅವ್ರದ್ದು ಉದ್ದೇಶ ಬೇರೆಯವರಿಗೆ ಒಳ್ಳೇದು ಮಾಡೋದಕ್ಕಿಂತ ಕೆಡುಕು ಮಾಡೋದಿರುತ್ತದೆ. ಅದೇ ಇದು ಒಂದು ರೀತಿಯ ರೇಪಿಸ್ಟ್ ಮೆಂಟಾಲಿಟಿ. ಎರಡನೇದು ಈ ಒಂದು ಅಂಕಿಅಂಶದ ಪ್ರಕಾರ ಇಂಥವರಲ್ಲಿ ಸ್ವಲ್ಪ ಹೈಪರ್ ಸೆಕ್ಷುಯಾಲಿಟಿ ಇರ್ತದೆ, ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಇರ್ತದೆ. ಅಂದರೆ ಕಣ್ಕಂಡಲ್ಲಿ ಲೈಂಗಿಕ ಕ್ರಿಯೆ ನಡೆಸ್ಬಿಡ್ಬೇಕು. ಹೌದು, ಆ ವ್ಯಕ್ತಿ ಯಾರಾದರೂ ಆಗಲಿ, ನೀವು ಈಗ ಹೇಳಿದ್ರಲ್ಲ 2 ವರ್ಷದ ಮಗುವಿನಾದರೂ ಆಗಲಿ, 70 ವರ್ಷದ ಮುದುಕಿಯಾದ್ರೂ ಆಗಲಿ, ಒಟ್ಟಿನೊಳಗೆ ತನ್ನ ಆಸೆನ ತೀರಿಸ್ಕೊಂಡ್ಬಿಡ್ಬೇಕು. ಇದು ಒಂದು ಇದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇನ್ನೊಂದು ಮೂರನೇದು ಜೆನೆಟಿಕಲ್. ಆ ಜೀನ್ಸ್ಗಳಲ್ಲೇ ಕೆಲವು ಸರಿ ಬಂದ್ಬಿಟ್ಟಿರ್ತದೆ. ನಾವು ಕೆಲವು ಊರುಗಳು ನೋಡ್ತಿರಲ್ಲ, ದೊರಡಕರು, ಆ ಕೆಲವು ಹಳ್ಳಿಗಳನ್ನೇ ಮೀಸಲಾಗಿಟ್ಟಿರೋದು ನೋಡಿ, ತಮಿಳ್ನಾಡಲ್ಲಿ ಯಾವುದೋ ಒಂದು ಹಳ್ಳಿ ಇದೆಯಂತ. ಅಂದರೆ ಅಲ್ಲಿ ಟ್ರೈಟ್ಸ್ ಒಂಥರ ಜನ್ರೇಷನ್ಸ್ಗಳಲ್ಲಿ ಬಂದ್ಬಿಟ್ಟಿರ್ತದೆ. ಆ್ಯಂಡ್ ಅದೇ ಒಂದು ವೃತ್ತಿ ಅಥವಾ ಒಂದು ಕಸುಬು ಅಂದ್ಕೊಂಡಿರ್ತಾರೆ. ಕಳ್ಳತನ ಮಾಡೋದು ಅಥವಾ ದರೋಡೆ ಮಾಡೋದೇ ಒಂದು ಅವರ ಕಸುಬು. ಅಂದರೆ ಅವರು ಆ ಸೊಸೈಟಿನಲ್ಲಿ ಅಕ್ಸೆಪ್ಟಬಲ್ ಫೀಚರ್ ಆಗಿ ಹೋಗಿರ್ತದೆ. ಹೌದೌದು, ನಿಜ. ಸೊ ಅವನು ಮಾಡ್ಬಂದ ಅಂದರೆ ಒಂದು 3-4 ಜನ ರೇಪ್ ಮಾಡ್ಬಂದ ಅಂದರೆ ಅವ್ನು ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ ಅವರಲ್ಲಿ. ಹೌದೌದು, ಇದು ಒಂದು ಜೀನ್ಸ್ಗಳಲ್ಲಿ ಅಥವಾ ಜೆನೆಟಿಕಲ್ಲಿ ಬಂದಿರ್ಬೋದು. ಸೊ ಹಾರ್ಮೋನಲ್ಲಿ ಇರ್ಬೋದು, ಸೋಷಿಯಲ್ ಇರ್ಬೋದು, ಅಥವಾ ಬಿಹೇವಿಯರಲ್ ಪ್ಯಾಟರ್ನ್ ಇರ್ಬೋದು, ಅಥವಾ ಆತ ಬೆಳೆದು ಬಂದಿರತಕ್ಕಂಥ ವಾತಾವರಣ ಇರ್ಬೋದು. ಈ ಮನೇಲಿ ಯಾವಾಗಲೂ ಜಗಳ ಹೊಡೆಯೋದು ಬಡಿಯೋದು ಇದ್ದರೆ ಅವನು ಹೊರಗಡೆ ಬಂದು ಅದನ್ನು ಮಾಡೋಕ್ಕೆ ಶುರು ಮಾಡೋದು, ಮನೇಲಿ ಒಡಿಸ್ಕೊಂಡಿರ್ತಾನೆ. ಸೊ ಇದು ಸೋಷಿಯಲ್ ಬಿಹೇವಿಯರಲ್ ಸೈನ್ಸಿಗೆ ಕೂಡ ಸೇರುತ್ತದೆ. ಸೊ ಇನ್ನೊಂದು ಅಂದರೆ ಈ ಪವರ್ ರೇಪ್. ಪವರ್ ರೇಪ್ ಅಂತಂದರೆ ಈ ಮೇಲಧಿಕಾರಿಗಳು ತಮ್ಮ ದರ್ಪಣ ತಮ್ಮ ಇದನ್ನು ತೋರಿಸೋದಕ್ಕೆ ರೇಪ್ ಮಾಡೋದು. ಮೂರನೇದು ಸ್ಯಾಡಿಸ್ಟಿಕ್ ರೇಪ್ ಅಂತ. ಈ ಸ್ಯಾಡಿಸ್ಟಿಕ್ ರೇಪಲ್ಲಿ ಬೇರೆಯವರಿಗೆ ತೊಂದರೆ ಕೊಟ್ಟು ಅವರು ಕಿರ್ಚಾಟ ಅಡ್ಚಾಡೋದು ನೋಡಿ ಅಟ್ಟಾಸ್ತಿನ ಮೆರೆದು ಅದರಿಂದ ತೃಪ್ತಿ ಪಟ್ಕೊಳ್ಳೋದು. ಸೊ ಸ್ಯಾಡಿಸ್ಟಿಕ್ ರೇಪ್ ಬೇರೆ ಐತೆ, ಪವರ್ ರೇಪ್. ಇನ್ನೊಂದು ಮೂರನೇದು ಆ್ಯಂಗರ್ ರೇಪ್ ಅಂತ. ಆ್ಯಂಗರ್ ರೇಪಲ್ಲಿ ಈ ಸಿಟ್ಟಿರ್ತದೆ ಏನೋ ಒಂದು, ಯಾವುದೋ ಒಂದು ಹುಡುಗಿ ನೋಡ್ತಾನೆ ಅವಳು ಒಪ್ಪಿರೋದಿಲ್ಲ, ಮದುವೆ ಆಗುಂತಾನೆ, ಒಪ್ಪೋದಿಲ್ಲ, ಹೋಗಿ ಅವಳಿಗೆ ಆ್ಯಸಿಡ್ ಹರಿಸ್ಬಿಡೋದು, ರೇಪ್ ಮಾಡ್ಬಿಡೋದು, ಇದು ಆ್ಯಂಗರ್ ರೇಪ್. ಎಸ್ ಡಾಕ್ಟರ್. ಇನ್ನು ಕೆಲವು ಸೊಸೈಟಿಗಳಲ್ಲಿ ಕೆಲವಾರು, ನಾನು ಕೆಲವು ಪಾಕಿಸ್ತಾನದ ಸೊಸೈಟಿಗಳಲ್ಲಿ ನಾನು ಕೆಲವು ಇದನ್ನು ಓದ್ದೆ, ಅಲ್ಲಿ ಮನೆಯವ್ರು ಯಾರಾದರೂ ತಪ್ಪು ಮಾಡಿದ್ರೆ ಆ ಮನೆ ಹುಡುಗಿನ ಕರ್ಕೊಂಡು ಹೋಗಿ ರೇಪ್ ಮಾಡೋದು. ಸೋಷಿಯಲಾಗಿ ಅಲೌಡ್ ಶಿಲ್ ಬಿ ಆಸ್ ಕೊಟ್ಟು ಡಾಕ್ಟರ್. ಇದು ಇಂತಿಂತ ಕೃತ್ಯಗಳೇ ಅಲ್ಲ, ಇದು ಇದೊಂದು ಬಹಳ ವಿಸ್ತಾರವಾದ ವಿಚಾರ. ಇದು ಇನ್ನು ತುಂಬಾ ಇದೆ, ಸಮಯಾವಕಾಶ ಸಿಕ್ಕಿದಾಗ ಖಂಡಿತ ಇದ್ರ ಬಗ್ಗೆ ಮಾತಾಡೋಣ. ಇನ್ನು ವೈದ್ಯರನ್ನ ಭೇಟಿ ಮಾಡಬೇಕು, ಅವರಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ಬೇಕು ಅಂತಂದ್ರೆ ವಿಳಾಸ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸಿ ಶರತ್ ಕುಮಾರ್, ಖ್ಯಾತ ಗರ್ಭಧಾರಣ ಮತ್ತು ಲೈಂಗಿಕ ತಜ್ಞ ವೈದ್ಯರು, ನಿರ್ದೇಶಕರು, ಮೆಡಿವೇವ್ IVF ಅಂಡ್ ಫರ್ಟಿಲಿಟಿ ರಿಸರ್ಚ್ ಹಾಸ್ಪಿಟಲ್, ಸಯಾಜಿರ ರಸ್ತೆ, ಮೈಸೂರು 1. ಮೈಸೂರಿನಲ್ಲಿ ಮಂಗಳವಾರ ಮತ್ತು ಗುರುವಾರ ಮಾತ್ರ ಲಭ್ಯ. ಬೆಳಿಗ್ಗೆ 11:00 ಮಧ್ಯಾಹ್ನ 1 ಗಂಟೆಯವರೆಗೆ ಸಂಪರ್ಕಿಸಿ 0821-244441. 0821-4255-019. 7-6-7-6-2-1-0-3-2-2 8-0-8-8-8-9-7-2-4 7-8-1-5-0-5-0-1-0-0 0-8-1-5-7-0-1-0-0 ಶರತ್ ಮೆನ್ಸ್ ಕ್ಲಿನಿಕ್, No. 34/82, 20 Main, ಬಸವಮಂಟಪ ರೋಡ್, ಪಶ್ಚಿಮ ಕಾರ್ಡ್ ರಸ್ತೆ, ಸಿಟಿ ಹಾಸ್ಪಿಟಲ್ ಹತ್ತಿರ, ನವರಂಗ್ ಥಿಯೇಟರ್ ಹತ್ತಿರ, ರಾಜಾಜಿನಗರ, Bengaluru 5-6-0-0-1-0. ಬೆಂಗಳೂರಿನಲ್ಲಿ ಭಾನುವಾರ ಮಾತ್ರ ಲಭ್ಯ. ಬೆಳಗ್ಗೆ 9:00 to 3:00. ಫಾರ್ ಆನ್ಲೈನ್ ಅಪಾಯಿಂಟ್ಮೆಂಟ್ www.library.com, ವೆಬ್ಸೈಟ್ www.drcsharath.com, ಇಮೇಲ್ drcsharath@hotmail.com. ಎಸ್ ಡಾಕ್ಟರ್, ಥ್ಯಾಂಕ್ ಯು ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆದ್ರಿ, ಸಾಕಷ್ಟು ವಿಚಾರಗಳನ್ನು. ನಮಸ್ತೆ ಅರವಿಂದ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬಹಳ ವಿವರವಾಗಿ ಅತ್ಯಾಚಾರದ ಬಗ್ಗೆ ವೈದ್ಯರು ಹೇಳ್ತಾ ಇದ್ರು, ಆದರೆ ಅಪರಾಧಿಗಳು ಅಂತ ಗೊತ್ತಾದ ಮೇಲೆ ಶಿಕ್ಷೆಯನ್ನು ಬೇಗ ಕೊಡಬೇಕು ಅಂತಕ್ಕಂಥದ್ದು ಎಪಿಸೋಡ್ನಲ್ಲಿ ನಾವು ಅದನ್ನು ಮಾತಾಡೋಣ. ಬಹಳ ಇಂಪಾರ್ಟೆಂಟ್, ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ. ಪ್ರಸ್ತುತ ಕರೆಂಟ್ ಅಫೇರ್ಸ್ ಇದ್ದಿದ್ದರಿಂದ ಈ ಪಾಯಿಂಟನ್ನು ನಾವು ಆಯ್ಕೆ ಮಾಡಿಕೊಂಡು ಇದರ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಳ್ಳಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.